नमस्कार स्नेहितरे एल्लरिगू स्वागत बिग बॉस कन्नड सीजन 9 इन्नेनु केलवे केलवु दिनगळल्लि मुक्तायवागुत्ते फिनाले डेट कूड ईगागले फिक्स आगिरोदरिंद प्रति वारवु कूड वारांत्यदल्लि किचन इंद कोडलागता इद्दंतह किचन मेच्चुगे चप्पाळि एनिदे इदु 13ने वारद वारांत्यद एपिसोड अल्लि कट्ट कडेय किचन चप्पाळि आगुवंतह साध्यते इरुवंतद्दु याके अंत हेळिद्रे फिनाले दिन किचन चप्पाळियन्न इन्नु तनक कूड कोट्टिल्ल सो हीगागिने 13ने वारवे किचन चपाले आगे सो यह किचन चपाले यारे अगर बेडियोदेमकोस्कर महितकोड़ता बिग बॉस कन्नड सीजन 9 किचन मेचुगे चपाळियन्न तुंबा जन पड़कोंडिदारे हागेने सीजन 9 कट्ट कडेय क्याप्टन आगि रूपेश शेट्टी अवरु आय्के आगिद्रु इवाग बिग बॉस कन्नड सीजन 9 कोनेय किचन मेचुगे चपाळे यारिगे सिगुत्ते अंत तिळ्कोळ्ळुवंतह समय हीगागिने इदे विषयद बग्गे निमगे ई वीडियोदल्लि संपूर्णवाद माहितिन तिळिसिकोड्ता इदीनि हागेने इदु 100% पक्का माहिति कूड हौदु सो हीगागिने वीडियोन मिस् माडदे पूर्तियागि नोडि हागेने नन्न कडेयिंद ओंदु रिक्वेस्ट कूड इरुवंतद्दु इन्नु तनक निम्मल्लि ಯಾರೆಲ್ಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಒಂದು ನೋಟಿಫಿಕೇಶನ್ ಬೆಲ್ ಇದೆ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಟ್ ಮಾಡಿ ಇದರಿಂದಾಗಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳು ಅಪ್ಲೋಡ್ ಮಾಡಿದಾಗ ಮೊದಲೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವೇನೇ ಮೊದಲು ಆ ವಿಡಿಯೋನ ಮಿಸ್ ಮಾಡದೆ ನೋಡಬಹುದು ಮಾಹಿತಿನ ನೀವೇನೇ ಮೊದಲು ತಿಳ್ಕೊಂಡ ಹಾಗೆ ಆಗುತ್ತೆ ಸೋ ಇವಾಗ ವಿಷಯಕ್ಕೆ ಬರೋದಾದ್ರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಟಾಸ್ಕ್ಗಳನ್ನು ಕೊಟ್ಟಿದ್ರು ಎಲ್ಲ ಟಾಸ್ಕಲ್ಲೂ ಕೂಡ ಕಂಟೆಸ್ಟೆಂಟ್ಗಳು ಪಾರ್ಟಿಸಿಪೇಟ್ ಮಾಡಿ ಅಂಕಗಳನ್ನು ಗಳಿಸ್ಕೊಳ್ತಾ ಹೋಗಬೇಕು ಪ್ರತಿ ಟಾಸ್ಕಲ್ಲೂ ಕೂಡ ಮೊದಲನೇ ಪ್ಲೇಸಲ್ಲಿ ವಿನ್ ಆದರೆ 1000 ಅಂಕ ನಂತರ 750 ಅಂತ ಹೇಳಿದ್ರೆ ಸೆಕೆಂಡ್ ಪ್ಲೇಸಿಗೆ 750 ಮೂರನೇ ಪ್ಲೇಸಿಗೆ 500 ಈ ರೀತಿಯಾಗಿ ಇದು ಕಡಿಮೆ ಆಗ್ತಾ ಬರುತ್ತೆ ಕೊನೆಯ ಪ್ಲೇಸಲ್ಲಿ ಅಂತ ಹೇಳಿದ್ರೆ 8ನೇ ಪ್ಲೇಸಲ್ಲಿ ಏನಾದರೂ ಕಾಣಿಸ್ಕೊಂಡ್ರೆ ಅವರಿಗೆ 100 ಅಂಕಗಳು ಸಿಗುತ್ತೆ ಸೋ ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ 13ನೇ ವಾರದ ಉದ್ದಕ್ಕೂ ಸಾಕಷ್ಟು ಟಾಸ್ಕ್ಗಳನ್ನು ಆಡಿಸಲಾಗಿದೆ ಪ್ರತಿ ಟಾಸ್ಕಲ್ಲೂ ಕೂಡ ಕಂಟೆಸ್ಟೆಂಟ್ಗಳು ತುಂಬಾನೇ ಸೂಪರ್ ಆಗಿ ಗೇಮ್ಸನ್ನು ಆಡಿದ್ದಾರೆ ಅಂತಾನೆ ಹೇಳಬಹುದು 13ನೇ ವಾರದಲ್ಲಿ ಕೊಟ್ಟಿರುವಂತಹ ಎಲ್ಲ ಟಾಸ್ಕ್ಗಳನ್ನು ಕನ್ಸಿಡರ್ ಮಾಡಿದಾಗ ಅತಿ ಕಡಿಮೆ ಅಂಕಗಳನ್ನು ಗಳಿಸ್ಕೊಂಡಿರೋದು ಅರುಣ್ ಸಾಗರ್ ಅವರು ಹಾಗೆಯೇ ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ಕೊಂಡಿರೋದು ದಿವ್ಯಾ ಉರುಡುಗ ಅವರು ಹಾಗೆಯೇ ಈ ಒಂದು ಟಾಸ್ಕ್ಗಳಲ್ಲಿ ಇನ್ನೇನು ಗೇಮ್ ಮುಗಿತಾ ಬಂತು ಅನ್ನುವಂತಹ ಸಿಚುವೇಶನ್ನಲ್ಲಿ ರಾಕೇಶ್ ಅಡಿಗ ಅವರು 7ನೇ ಪ್ಲೇಸಲ್ಲಿ ಇದ್ರು ಬಟ್ ಗೇಮ್ ಕಂಪ್ಲೀಟ್ ಆಗಿ ಮುಗಿಯುವ ಹೊತ್ತಿಗೆ ಇವರು ನಂಬರ್ 2 ನಲ್ಲಿ ಇದ್ದಾರೆ ಸೋ ಅನ್ಬಿಲೀವೇಬಲ್ ಕಮ್ಬ್ಯಾಕ್ ಅಂತಾನೆ ಹೇಳಬಹುದು ರಾಕೇಶ್ ಅವರು ಈ ವಾರ ಟಾಸ್ಕ್ ಅಲ್ಲಿ ಏನು ಕೂಡ ಚೆನ್ನಾಗಿ ಆಡಿಲ್ಲ ಟೂಸ್ ಪಟಾಕಿ ಅಂದ್ಕೊಳ್ತಾ ಇರಬಹುದು ಕೆಲವರು ಬಟ್ ಕಡೆಯ ಮೊಮೆಂಟ್ ಅಲ್ಲಿ ಒಂದು ಅದ್ಭುತವಾದಂತಹ ಕಮ್ಬ್ಯಾಕ್ ಅನ್ನು ಮಾಡಿದ್ರು ಅಂತಾನೆ ಹೇಳಬಹುದು ಡೈರೆಕ್ಟ್ ಆಗಿನೇ ಸೆಕೆಂಡ್ ಪ್ಲೇಸ್ ಅಲ್ಲಿ ಕಾಣಿಸಿಕೊಂಡ್ರು ಜೊತೆಗೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಅನ್ನು ಕೂಡ ಕೊಡ್ತಾ ಇದ್ರು ಸೋ ಹೀಗಾಗಿ ಇವರಿಗೆ ಕಿಚನ ಚಪ್ಪಾಳೆ ಸಿಗುವಂತಹ ಸಾಧ್ಯತೆಗಳು ಇದ್ವು ಬಟ್ ಇವರಿಗೆ ಸಿಕ್ಕಿಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇವರು ಒಂದು ಟಾಸ್ಕ್ ಅಲ್ಲಿ ಕಂಪ್ಲೀಟ್ ಆಗಿ ಆ ಒಂದು ಟಾಸ್ಕ್ ಅನ್ನ ಬಿಟ್ಟೇ ಬಿಟ್ರು ಅಂತಾನೆ ಹೇಳಬಹುದು ಅಟ್ ಲೀಸ್ಟ್ ಟ್ರೈ ಕೂಡ ಮಾಡಲಿಲ್ಲ ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಇರ್ತಾ ಇದ್ದಂತಹ ಇವರು ಆ ಒಂದು ಗೇಮಲ್ಲಿ ತನ್ನಿಂದ ಆಗ್ತಾ ಇಲ್ಲ ಅಂತ ಹೇಳಿ ನೆಗೆಟಿವ್ ಮೈಂಡ್ ಸೆಟ್ಗೆ ಹೋಗ್ಬಿಟ್ರು ಅಂತ ನನಗೂ ಕೂಡ ಅನಿಸ್ತು ಸೊ ಈ ರೀತಿಯಾಗಿ ಮಾಡಿರೋದ್ರಿಂದ ಇವರಿಗೆ ಕಿಚನ ಚಪ್ಪಾಳೆ ಮಿಸ್ ಆಗಿರುವಂಥದ್ದು ಆದರೆ 13ನೇ ವಾರದುದ್ದಕ್ಕೂ ತುಂಬಾನೇ ಪಾಸಿಟಿವ್ ಆಗಿದ್ದುಕೊಂಡು ಪ್ರತಿಯೊಂದು ಟಾಸ್ಕಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ನಂಬರ್ 1 ಪ್ಲೇಸಲ್ಲಿ ಕಾಣಿಸಿಕೊಂಡಂತಹ ದಿವ್ಯಾ ಉರುಡುಗ ಅವರು ಈ ವಾರ ಎಂಟರ್ಟೈನ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಈ ಎಲ್ಲಾ ಕಾರಣದಿಂದಾಗಿ ಕಿಚನ ಕಡೆಯಿಂದ ದಿವ್ಯಾ ಉರುಡುಗ ಅವರಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ 9 ಕಟ್ಟ ಕಡೆಯ ಕಿಚನ ಮೆಚ್ಚುಗೆಯ ಚಪ್ಪಾಳೆ ಸಿಕ್ಕಿರುವಂತದ್ದು ಇದಂತೂ ಸೂಪರ್ ಬಂತಾನೆ ಹೇಳಬಹುದು ಈ ಸಲ ಅವರಿಗೆ ಒಂದೇ ಒಂದು ಕಿಚನ ಚಪ್ಪಾಳೆ ಸಿಕ್ಕಿರಲಿಲ್ಲ ಕೊನೆಗೆ ಒಂದು ಕಿಚನ ಚಪ್ಪಾಳೆಯನ್ನ ಗಿಟ್ಟಿಸಿಕೊಂಡೇ ಬಿಟ್ಟಿದ್ದಾರೆ ದಿವ್ಯಾ ಉರುಡುಗ ಅವರು ನೀವು ಕೂಡ ದಿವ್ಯಾ ಉರುಡುಗ ಅವರ ಅಭಿಮಾನಿಗಳಾಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್